2020 ದೆಹಲಿ ಗಲಭೆ ಪ್ರಕರಣದಲ್ಲಿ ಬಂಧಿತರಾಗಿರುವ ವಿದ್ಯಾರ್ಥಿ ನಾಯಕ್ ಉಮರ್ ಖಾಲಿದ್ ಕಳೆದ 4 ವರ್ಷಗಳಿಂದ ಯಾವುದೇ ವಿಚಾರಣೆ ಇಲ್ಲದೆ ಮತ್ತೊಂದು ಕಡೆ ಜಾಮೀನು ಸಿಗದೆ ತಿಹಾರ್ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಖಾಲಿದ್ ಬಂಧನವಾಗಿ ಇಂದು 4 ವರ್ಷಕ್ಕೆ ಪೂರೈಸಿದ್ದು ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಹಲವು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಧಾರದಲ್ಲಿ ಜಾಮೀನು ನೀಡುವ ನ್ಯಾಯಾಲಯವು ಖಾಲಿದ್ ವಿಚಾರದಲ್ಲಿ ಮಾತ್ರ ಜಾಮೀನು ಆದೇಶವನ್ನು ಮುಂದೂಡುತ್ತಲೇ ಬಂದಿದೆ. ನವದೆಹಲಿಯ ತಿಹಾರ್ ಜೈಲಿನಲ್ಲಿರುವ ಗರಿಷ್ಠ ಭದ್ರತಾ ಜೈಲಿನೊಳಗಿರುವ ಉಮರ್ ಖಾಲಿದ್ ಜೈಲಿನಲ್ಲಿ ಫ್ಯೂಡರ್ ದೋಸ್ಟೋವಿಂಗ್ಸ್ನ ಬ್ರದರ್ ಕರಮ್ಜೋ ಮತ್ತು ಮನೋಜ್ ಮಿತ್ತಾ ಅವರ ಹಿಂದೂ ಭಾರತದಲ್ಲಿ ಜಾತಿ ಹೆಮ್ಮೆ ಸಮಾನತೆಯ ಹೋರಾಟದಲ್ಲಿ ಪುಸ್ತಕ ಓದುತ್ತಿದ್ದಾರೆ ಎಂದು ಅವರು ಜೈಲಿನಲ್ಲಿ 1400 ದಿನಗಳನ್ನು ಪೂರೈಸಿದ್ದಾಗಿ ವರದಿಯಾಗಿದೆ. ಖಾಲಿದ್ JNUನಿಂದ ಜಾರ್ಖಂಡ್ನ ಆದಿವಾಸಿಗಳ ಮೇಲಿನ ನಿಯಮದ ಸ್ಪರ್ಧಾತ್ಮಕ ಹಕ್ಕುಗಳು ಮತ್ತು ಆಕಸ್ಮಿಕಗಳ ಕುರಿತು PhD ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯವು ಆರಂಭದಲ್ಲಿ ಸಂಶೋಧನಾ ಪ್ರಬಂಧವನ್ನು ಸ್ವೀಕರಿಸಲು ನಿರಾಕರಿಸಿತ್ತು. 2018 ನ್ಯಾಯಾಲಯದ ಸೂಚನೆ ನಂತರ ಅಂಗೀಕರಿಸಿತ್ತು. February 9, 2016 ಕ್ಯಾಂಪಸ್ನಲ್ಲಿ ನಡೆದ ಘಟನೆಗಳ ತನಿಖೆಗಾಗಿ JNU ಆಡಳಿತ ಮಂಡಳಿ ರಚಿಸಿದ ಸಮಿತಿಯಿಂದ ಅವರನ್ನು ಅಮಾನತುಗೊಳಿಸಲಾಗಿತ್ತು. ಇದನ್ನು ಅವರು JNU ಇತರ ವಿದ್ಯಾರ್ಥಿ ನಾಯಕರಾದ ಕನ್ನಯ್ಯ ಕುಮಾರ್ ಮತ್ತು ಶೆಹಲಾ ರಶೀದ್ ಅವರೊಂದಿಗೆ ಮುನ್ನೆಲೆಗೆ ತಂದಿತ್ತು. ಈ 8 ವರ್ಷಗಳಲ್ಲಿ ಅವರೆಲ್ಲರೂ ತಮ್ಮದೇ ಪ್ರತ್ಯೇಕ ರಾಜಕೀಯ ದಿಕ್ಕುಗಳಲ್ಲಿ ಸಾಕಿದ್ದಾರೆ. ನನ್ನ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ನ್ಯಾಯಾಲಯವು JNU ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರೂ ಯೂನಿವರ್ಸಿಟಿ ಅಧಿಕಾರಿಗಳು ಅದನ್ನು ಸ್ವೀಕರಿಸಲು ನಿರಾಕರಿಸಿದ್ದಾರೆ ಎಂದು ಖಾಲಿದ್ ನಂತರ ಆರೋಪಿಸಿದ್ದಾರೆ. September 4 ದೆಹಲಿಯ ಪೊಲೀಸ್ ವಿಶೇಷ ಕೋಶವು ASG ವಾಜಪೇಯಿ ಅವರಿಗೆ ಪ್ರಕರಣದ ತನಿಖೆ ಪೂರ್ಣಗೊಂಡಿದೆ ಎಂದು ತಿಳಿಸಿದೆ. ನಂತರ ನ್ಯಾಯಾಧೀಶರು September 5 ಆರೋಪದ ಮೇಲಿನ ವಾದವನ್ನು ಪ್ರಾರಂಭಿಸಲು ಆದೇಶಿಸಿದರು. ಆದರೆ SPP ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ಇದನ್ನು ಮುಂದೂಡಬೇಕಾಯಿತು. ವಿಚಾರಣೆಯನ್ನು September 12 ಮುಂದೂಡಲಾಯಿತು.